ಈಗ ದುಡ್ಡು ಮಾಡೋದು ಸರ್ಕಾರಕ್ಕ ಅಥವಾ ಉದ್ಯೋಗ ಕೊಡೋದು ಅಲ್ಲಿ ಇಲ್ಲ ಇದುವರೆಗೂ ಅವರು ನಾನು ಆಗ್ಲೇ ಹೇಳ್ದೆ ಶರತ್ ಏನೇನಿದೆ ಸರ್ಕಾರ ನೋಡ್ಲಿಲ್ಲ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿಲ್ಲ ಎಲ್ಲ ಹರಿಯಾಣದಿಂದ ಕರ್ಕೊಂಡ್ ಬಂದಿದ್ದಾರೆ ಎಲ್ಲ ಹೊರಗಡೆಯಿಂದ ಕರ್ಕೊಂಡ್ ಬಂದಿದ್ದಾರೆ ಯು ಪಿ ಇಂದ ಕರ್ಕೊಂಡ್ ಬಂದಿದ್ದಾರೆ ಬಿಹಾರಿಂದ ಕರ್ಕೊಂಡ್ ಬಂದಿದ್ದಾರೆ ಸಾವಿರಾರು ಕೋಟಿ ಯಾರು ನಮ್ಮ ಲೆಕ್ಕ ಆಗ್ತಾ ಇಲ್ಲ ಮೈಸೂರಿನಿಂದ ಆಗ್ಲೇ ಹೇಳ್ದಂಗೆ ದರ ಕಾಯ್ತಾ ಇದ್ದಾರೆ ಅಂತೇಳಿ ಇದು ಅತ್ಯಂತ ಗಂಭೀರವಾದಂತ ಪರಿಸ್ಥಿತಿ ಸರ್ ಮತ್ತೊಂದು ಕಡೆ ಸರ್ ಈಗ ಈಗ ಶಾಸಕರ ರಾಜೀನಾಮೆ ಕೊಡ್ತಾರೆ ಸರ್ಕಾರ ಇದೇನೋ ಗೊತ್ತಾಗ್ತಾ ಇಲ್ಲ ಶಾಸಕರೆಲ್ಲ ಈ ರೀತಿಯಾಗಿ ಒಂದ್ ಕಡೆ ಸರ್ಕಾರಕ್ಕೆ ಏನೋ ಈಗ ನೋಡಿ ಸರ್ ಶಾಸಕ ರಾಜೀನಾಮೆ ಕೊಟ್ಟಿದ್ದಾರೆ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ ಏನ್ ಅಂತ ಅಂದ್ರೆ ಸರ್ಕಾರ ಅಂದ್ರೆ ನಾಲ್ಕು ಜನ ಮಂತ್ರಿಗಳು ಹತ್ತು ಜನ ರಾಜೀನಾಮೆ ಕೊಟ್ರೆ ಮುಖ್ಯ ಕಾರ್ಯದರ್ಶಿ ಇರ್ತಾರೆ ಕಾರ್ಯದರ್ಶಿ ಇರ್ತಾರೆ ಕೈಗಾರಿಕೆ ಕಾರ್ಯದರ್ಶಿ ಇರ್ತಾರೆ ರಾಜ್ಯ ಅಂತ ಅದಕ್ಕೆ ಒಂದು ರೂಪ ಇದೆ ಅದು ಬಿಟ್ರೆ ರಾಜ್ಯಪಾಲರು ಇರ್ತಾರೆ ಇದು ಬಹಳ ಗಂಭೀರವಾದ್ದು ಸರ್ಕಾರ ಹೋಗ್ಬೋದು ಸರ್ಕಾರ ಇರ್ಬೋದು ಸರ್ ಈಗ ಎಂ ಬಿ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ರು ಆದ್ಮೇಲೆ ಕೂಡ ಅವ್ರು ಈ ನಿರ್ಧಾರ ತೆಗೆದುಕೊಂಡಿರಂತನಾಮ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ನಾವು ಇವತ್ತೇ ಅವರು ಈ ಕೊನೆ ಸರಾತೂರಿನಲ್ಲಿ ಆ ಒಂದು ಅರ್ಜಿಯನ್ನು ವಿಲೇವಾರಿ ಕೊಟ್ಟಿದ್ದಾರೆ ನಾವು ಇವತ್ತು ಅರ್ಜಿ ವಿಲೇವಾರಿ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಉಪ ಸಮಿತಿ ಬರಬಾರ್ದು ಯಾವುದೇ ಕಾರಣಕ್ಕೆ ಸರ್ಕಾರ ಅವರಿಗೆ ಒಂದು ಅಂಗಿಲ ಭೂಮಿ ಕೊಡಬಾರ್ದು ಅಂತೇಳಿ ಇವತ್ತು ನಮ್ಮ ಪ್ರತಿಭಟನೆ ಅದಕ್ಕಾಗಿ ತರಾತುರಿಯಲ್ಲಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾನು ಯಾವ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ಮಾತಾಡೋದಿಲ್ಲ ಈಗ ಎಮ್ ಎಲ್ ಎಗಳು ಅವರಿಗೆ ಜವಾಬ್ದಾರಿ ಇಲ್ಲ ಯಾರೇ ಆಗಿರಲಿ ಯಾವ ಪಾರ್ಟಿಯವರೇ ಆಗಿರಲಿ ಜವಾಬ್ದಾರಿ ಒಂದು ಪಕ್ಷದಲ್ಲಿ ನಾವು ಶಾಸಕರಾಗಿ ಗೆದ್ದ ಮೇಲೆ ಆ ಪಕ್ಷದಲ್ಲಿರಬೇಕಾದ್ದು ಅವರ ಹೊಣೆ ಈಗ ಬಹಳ ಮೂಲಭೂತವಾಗಿ ಚುನಾವಣಾ ಕಾಯ್ದೆ ಬದಲಾವಣೆ ಆಗಲೇಬೇಕು ಚುನಾವಣೆ ಕಾಯ್ದೆ ಪ್ರಕಾರ ಯಾವ ವ್ಯಕ್ತಿ ಒಂದು ಪಕ್ಷದಲ್ಲಿ ಗೆದ್ದಿರ್ತಾರೆ ಐದು ವರ್ಷ ಕಡ್ಡಾಯವಾಗಿ ಇರಲೇಬೇಕು ಇರೋದಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಜೀವನ್ ಪರಿಹತ್ತವನ್ನು ಚುನಾವಣೆಗೆ ನಿಲ್ಲಂಗಿಲ್ಲ ಇದಲ್ಲದೆ ಜೈಲ್ಗು ಹೋಗ್ಬೇಕು ಈ ತರ ಕಡ್ಡಾಯವಾದಂಥ ತಿದ್ದುಪಡಿ ತರ ಯಾರ ನಿಲ್ತಾರೋ ಬಿಡ್ತಾರೋ ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಇಷ್ಟು ಕಠಿಣವಾಗಿ ತರಲಿಲ್ಲ ಅಂದರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಈಗ ನೋಡಿ ಇಬ್ಬರು ಮಂತ್ರಿಗಳು ಈಗಾಗಲೇ ಒಂದು ಮೂರು ತಿಂಗಳಿಂದ ಆ ಕಡೆಗೆ ಹೋದರು ತಿರುಗಿ ಆ ಕಡೆ ಈ ಕಡೆ ಹೇಳ್ಕೊಂಬಂದರು ತಿರ್ಗಿ ನೆನ್ನೆ ಇಬ್ಬರು ಅತ್ತೆ ಹೊಟ್ಟೋದ್ರು ಇದಕ್ಕೇನು ಮನಮರೇ ಇದೆ ಅಂತೀವಿ ಏನು ಹೇಳ್ತೀವಿ ಇದಕ್ಕೆ ಅವರಿಗೆ ನನಗನ್ನಿಸ್ತದೆ ಪಾಪ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೇನಿಲ್ಲ ನೀವು ಆತ್ಮಶೋಧನೆ ಮಾಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿ ಏನು ಅಂತ ಮತ್ತು ಬಾಂಬೆನಲ್ಲಿ ಇವ್ರನ್ನೆಲ್ಲ ಕೂಡಾಕಿದ್ದಾರೆ ಒಂದು ಹೋಟೆಲ್ನಲ್ಲಿ ಏನಿದು ನಮ್ಮ ಶಾಸಕರುಗಳ ಗತಿ ಏನಾಯ್ತು ಶಾಸಕರುಗಳನ್ನು ಕೂಡಾಕಿರುವಾಗ ಪ್ರಜಾತಂತ್ರ ವ್ಯವಸ್ಥೆ ಹಾಳಾಯಿತು ಸಂವಿಧಾನಕ್ಕೆ ಅಪಚಾರ ರಾಷ್ಟ್ರಪತಿ ಒಂದು ವಾರದಿಂದ ಕೂಡಾಕಿದ್ದಾರೆ ಇವ್ರನ್ನ ಇದು ರಾಷ್ಟ್ರಪತಿ ರಾಷ್ಟ್ರಪತಿಯವ್ರಿಗೆ ಗೊತ್ತಿಲ್ಲ ಚುನಾವಣಾ ಆಯೋಗಕ್ಕೆ ಗೊತ್ತಿಲ್ವೆ ಪ್ರಧಾನಮಂತ್ರಿಯವ್ರಿಗೆ ಗೊತ್ತಿಲ್ವೇ ಕೂಡ್ಲೇ ಅವರು ಕಾರಣ ಏನು ಯಾವ ಕಾರಣ ಬೇಕಾಗಿಲ್ಲ ಈ ಚುನಾವಣಾ ಕಾಯ್ದೆಯನ್ನ ಪ್ರಕಾರ ಯಾರು ಹೋಟೆಲ್ನಲ್ಲಿ ಇದ್ದಾರೆ ಅವ್ರು ಯಾರೇ ಶಾಸಕರಾಗಿರಲಿ ಹೋಟೆಲ್ನಲ್ಲಿ ಹೋಗಿ ಅದಲ್ಲೂ ಕರ್ನಾಟಕ ಬಿಟ್ಟು ಬಾಂಬೆಗೆ ಹೋಗಿ ಅಲ್ಲಿರೋದ್ರಿಂದ ಅವರಷ್ಟು ಜನ ಕೂಡ್ಲೇ ಸ್ಪೀಕರ್ ಅವರು ಹರ್ಕತೆಯಿಂದ ತೆಗೆದುಹಾಕ್ಲೇಬೇಕು ವಜಾ ಮಾಡಲೇಬೇಕು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾರೇ ಇರಲಿ ಅಲ್ಲಿ ಚುನಾವ ಇಲ್ಲಿ ಬಿಟ್ಟು ನಮ್ಮ ರಾಜ್ಯ ಬಿಟ್ಟು ಮನೆ ಬಿಟ್ಟು ಹೆಂಡತಿ ಮಕ್ಕಳು ಬಿಟ್ಟು ಊರು ಬಿಟ್ಟು ಅವ್ರು ಹೋಗಿ ಬಾಂಬೆಗೆ ಹೋಗಿರುವಂತ ಯಾರು ಹೇಳಿದ್ರು ಇವ್ರಿಗೆ ಕಾರಣ ಏನು ಹೋಟ್ಲಿ ಏನು ಕೆಲಸ ನಿಮಗೆ ಏನು ಕೆಲಸ ಎಲ್ಲರಿಗೂ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಮಾತಾಡ್ತಾರೆ ಇವಾಗ ಇಲ್ಲ ಇಲ್ಲ ನಮ್ಮ ಅದಕ್ಕೆ ಒಂದು ಇವತ್ತು ಬಂತು ಒಂದು ನೋಡ್ತಾ ಇದ್ದೆ ನಾವೆಲ್ಲ ಪಕ್ಷದಲ್ಲೇ ಇದ್ದೀವಿ ಆದರೆ ರಾಜೀನಾಮೆ ಕೊಡ್ತಾ ಇದ್ದೀವಿ ಏನು ನಾಟಕ ನಿಮ್ಮದು ಇವೆಲ್ಲ ಬೇಡ ಸ್ಪೀಕರ್ ಅವ್ರು ಹೇಳ್ತೀರಿ ಇನ್ಯಾವುದೂ ಬೇಕಾಗಿಲ್ಲ ನಿಮಗೆ ಸಾಕ್ಷಿ ಬಾಂಬೆ ಹೋಟ್ಲ್ನಲ್ಲಿ ತಂಗಿರುವ ಒಂದೇ ಒಂದು ಸಾಕ್ಷಿ ಇವರೆಲ್ಲರನ್ನು ಕೂಡಲೇ ವಜಾ ಮಾಡಿ ಅಂತೇಳಿ ಒತ್ತಾಯ ಮಾಡ್ತೀವಿ